ಕೈ ಮುಗಿತೀನಿ, ಸ್ವಲ್ಪ ಟೈಮ್ ಕೊಡು, ಎಲ್ಲ ಸರಿ ಮಾಡ್ತೀನಿ ಪ್ಲೀಸ್. ಒಂದೇ ಒಂದೇ ಬೇಕೇ ಬೇಕು ಪ್ಲೀಸ್, ಬಿಟ್ಬಿಡು ಪ್ಲೀಸ್, ನಂಗೇನು ಮಾಡ ಪ್ಲೀಸ್. ಬೇಕೇ ಬೇಕು ಬೇಕೇ ಬೇಕು. ಹಲೋ, ವಿ ಆರ್ ಕಾಲಿಂಗ್ ಫ್ರಮ್ OC ಬ್ಯಾಂಕ್ ಸರ್. ಸರ್, ಪರ್ಸನಲ್ ಲೋನ್ ಬೇಕಿತ್ತಾ ಸರ್? ಒಂದು ನಿಮಿಷ ಸರ್. ಸರ್, ಒಳ್ಳೆ ಆಫರ್ ಇದೆ ಸರ್, ಕೇಳಿ ಸರ್. ಸರ್, ತುಂಬ ಚೆನ್ನಾಗಿದೆ ಸರ್ ಆಫರು. ಇಂಟ್ರೆಸ್ಟೇ ಇಲ್ಲ ಸರ್. ಇಂಟ್ರೆಸ್ಟ್ ಕೊಡಲೂಬೇಡಿ ಸರ್. ಸರ್, ಅಸಲೂ ಕಟ್ಟಬೇಡಿ ಸರ್, ಬೇಕಾದ್ರೆ ಬಡ್ಡಿನೂ ಕಟ್ಟಬೇಡಿ ಸರ್. ಸರ್, ಬೇಕಾದ್ರೆ ಸಾಲನೇ ಮನ್ನಾ ಮಾಡಿಬಿಡುವ ಸರ್. ಸರ್ ಸರ್, ಒಂದೇ ಒಂದು ಸರ್, ಒಂದೇ ಒಂದು ತೊಗೊಳ್ಳಿ ಸರ್ ಲೋನು ಸರ್. ಸರ್ ಪ್ಲೀಸ್ ಸರ್, ನಿಮ್ಮ ಹೆಸರು ಹೇಳ್ಕೊಂಡು ನಾವೇನೋ ಬರ್ಕೋತೀನಿ ಸರ್. ಸರ್ ಸರ್ ಪ್ಲೀಸ್ ಸರ್, ಸರ್ ಸರ್. ಹಲೋ, ಅಯ್ಯೋ ಬೋಳಿ ಮಗನೇ, ಕಂತು ಯಾಕೋ ಇನ್ನೂ ಕಟ್ಟಿಲ್ಲ? ಸಾಲ ತೊಗೊಳಕ್ಕಾಗತ್ತ, ತೀರ್ಸೋಕ್ಕಾಗಲ್ವಾ? ಹೇಳ್ತೀವೋ, ಸಾವಿರ ಹೇಳ್ತೀವಿ ನಾವು. ಸಾಲ ತೊಗೋಬೇಕಾದ್ರೆ ಸಾವಿರ ಹೇಳ್ತೀವಿ. ಈ ಹಂಗಂತ ನಾನು ತೀರ್ಸ್ಬಿಡ್ಲಾ? ಏನು ನಾನು ಕಟ್ಬಿಡ್ಲಾ? ಬೋಳಿ ಮಗನೇ, ಯಾರ ಹತ್ರ ಆಟಾಡ್ತಿದ್ಯಾ? ಅದೆಲ್ಲ ಗೊತ್ತಿಲ್ಲ. ಇವಾಗ ನೀನು ಸಾಲ ತೀರಿಸ್ತೀಯೋ, ನಿಮ್ಮ ಮನೆ ಹತ್ರ ನಾನು ಬರಲೋ, ಇಲ್ಲ ಬ್ಯಾಂಕ್ ಬಂದು ನೀನು ಸಾಲ ತೀರಿಸ್ತೀಯೋ, ಯಾರ ಹತ್ರ ಹೇಳ್ತಿದ್ಯಾ? ನಿನ್ನ ಏನು, ಯಾರಿಗೆ ಹೇಳ್ತಿದ್ಯಾ? ಯಾರ ಹತ್ರ ಮಾತಾಡ್ತಿದ್ಯಾ ನೀನು? ಇವೆಲ್ಲ ನನ್ನ ಹತ್ರ ಇಟ್ಕೋಬೇಡ ನೀನು. ಹೇಳ್ರಿ ರಾಘವೇಂದ್ರ. ಏನು ಹೌದಾ? ಯಾವಾಗ? ಸರಿ ಸರಿ ಸರಿ, ಆಯ್ತು ಆಯ್ತು. ಹೂ, ಒಳ್ಳೆ ತಲೆನೋವು ಬಂತಲ್ಲಪ್ಪ. ಇವಾಗ ಅವ್ನ ಪೇಪರ್ಸ್ಗಳು ನಾನು ರೆಡಿ ಮಾಡಿ ಸಾಯ್ಬೇಕಲ್ಲ. ಓ, ನಮ್ಮ ಮ್ಯಾನೇಜರ್ ಅದೇನು ಬೈತಾನೋ, ಏನು ಕತೆನೋ, ಎಲ್ಲ ಗೋಳಾಗೋಯ್ತು. ಥೂ, ಈ ಕರೆಂಟ್ ಬೇರೆ ಇಲ್ಲದೆ ಆಫೀಸಲ್ಲಿ ಶೆಕೆನೋ ಶೆಕೆ. ಹೋಗಪ್ಪ. ಏನು ನಡೀತಾ ಇದೆ ಇಲ್ಲಿ? ಲ್ಯಾಪ್ಟಾಪ್ ಮೇಲಿಂದ ಕೇಳಿದ್ಯಾ? ಯಾವ ಥರ ಹರಿತು ಇದು? ಇಷ್ಟೊಂದರೆ ಚಳಿ ಆಗ್ತದೆ, ಒಂದೂ ಅರ್ಥ ಆಗ್ತಿಲ್ವಲ್ಲ. ಯಾರಿದ್ದಾರೆ ಇಲ್ಲಿ? ಯಾರಿದ್ದಾರೆ? ಏನಾಗ್ತಾ ಇದೆ ಇಲ್ಲಿ? ಯಾರದು ಯಾರದು? ನಿಮ್ಮ ವಾಯ್ಸ್ ಕೇಳಿಸ್ತಾ ಇದೆ, ನೀವು ಕಣ್ಗೆ ಕಾಣಿಸ್ತಿಲ್ವಲ್ಲ, ಎಲ್ಲಿದ್ದೀರಾ? ಟಾರ್ಚರ್ಗೆ ಆಕ್ಸಿಡೆಂಟ್ ಆಗಿ ಸಾಯಂಗಾಯ್ತು, ಈಗ ನಾನು ನಿಂಗೆ ಬಿಟ್ಬಿಡಕ್ಕಾಗತ್ತಾ? ನಾನು ನನ್ನ ಕೆಲಸ ಮಾಡಿನಪ್ಪ, ನಾನು ಇನ್ನೇನು ಮಾಡಿಲ್ಲ. ನೀನು ಈ ರೀತಿ ಎಲ್ಲ ಇದು ಮಾಡ ನನಗೆ. ಒಂದೇ ಒಂದು ಬಾರಿ ಬಂದ್ಬಿಡು, ನೀನು ಸತ್ತು ಬಂದ್ಬಿಡು, ಇಲ್ಲೂ ನಿಂತ್ಕೊಂಡು ವಸೂಲಿ ಮಾಡುವಂತೆ. ಬೋಳಿ ಮಗ, ಬಾ ಮಾಡುವಂತೆ ಬಾ. ಇಲ್ಲಪ್ಪ, ನನ್ನ ಕೆಲಸ ಮಾಡಿ ಅನ್ಕೋಣ ಅಷ್ಟೇ.
ಕೈ ಮುಗಿತೀನಿ, ಸ್ವಲ್ಪ ಟೈಮ್ ಕೊಡು, ಎಲ್ಲ ಸರಿ ಮಾಡ್ತೀನಿ ಪ್ಲೀಸ್. ಒಂದೇ ಒಂದೇ ಬೇಕೇ ಬೇಕು ಪ್ಲೀಸ್, ಬಿಟ್ಬಿಡು ಪ್ಲೀಸ್, ನಂಗೇನು ಮಾಡಬೇಡ ಪ್ಲೀಸ್. ಬೇಕೇ ಬೇಕು ಬೇಕೇ ಬೇಕು ನಿನ್ನಿಂದ ನಮ್ಮ ಮನೆ ನಮ್ಮ ಸಂಸಾರ ಎಲ್ಲ ಬೀದಿ ಪಾಲಾಗೋಯ್ತಲ್ಲ, ಬಿಟ್ಬಿಡಕ್ಕಾಗತ್ತಾ? ಅದಕ್ಕೇನ್ ಮಾಡ್ತೀಯ? ಇಲ್ಲಪ್ಪ, ನನ್ನ ಕೈ ಮುಗಿದು ಕೇಳ್ಕೊತಾ ನಿನಗೆ. ಮತ್ತೆ ಆ ರೀತಿ ಸಂದರ್ಭಗಳು ಬಂತು, ಇಲ್ಲ ಬೇರೆಯವ್ರಿಗೆ ಮನ್ಸು ನೋವಾಗೋಗೆ, ಅವ್ರ ಮಾನ ಮರ್ಯಾದೆ ಹರಾಜಾಗೋಗೆ ನಾನು ಏನಾದ್ರು ಮಾತಾಡಬೇಕಾದ ಸಂದರ್ಭಗಳು ಬಂದರೆ ನಾನೇ ಕೆಲಸ ಬಿಟ್ಟು ಹೋಗ್ತೀನಿ. ಇಷ್ಟು ಕೆಟ್ಟದಾಗಿ ಇಷ್ಟು ಕಠಿಣವಾಗಿ ಇನ್ನು ಯಾರಿಗೂ ನಾನು ಮಾತಾಡಲ್ಲಪ್ಪ. ದಯವಿಟ್ಟು ಶಮ್ಸು, ಈಗ ನಿನ್ನು ಹೊಟ್ಟೋಗು, ದಯವಿಟ್ಟು ಕೇಳ್ಕೊತಾ ಇನಿ, ಹೊಟ್ಟೋಗು ಪ್ಲೀಸ್. ಹೋಗ್ಲಿ ಅಂತ ಬಿಡ್ತೀನಿ, ಆದರೆ ಮುಂದಕ್ಕೆ ಯಾರಿಗೂ ಈ ಥರ ಮಾಡಬಾರ್ದು. ಮಾಡಿದ್ರೆ ಮಾತ್ರ ಮತ್ತೆ ಬರ್ತೀನಿ. ಇನ್ಮೇಲೆ ಕೆಲಸನೇ ರಿಸೈನ್ ಮಾಡೋದಾದರೂ ಆಗಲಿ, ಆದರೆ ಈ ರೀತಿ ಯಾರಿಗೂ ನಾನು ಟಾರ್ಚರ್ ಕೊಟ್ಟು ಜೀವಕ್ಕೆ ಹಾನಿಯಾಗೋ ಮಟ್ಟಿಗೆ ನನ್ನ ತಪ್ಪುಗಳು ಮಾಡಬಾರ್ದು. ನಾನೇ ಅಷ್ಟಲ್ಲ, ನನ್ನ ಕೊಲೀಗ್ಸ್ಗೂ ಅದನ್ನೇ ಹೇಳ್ತೀನಿ. ಸಾಲ ವಸೂಲಿ ಮಾಡ್ಬೇಕಾದ್ರೆ ಯಾರಿಗೂ ಅವ್ರ ಮನಸ್ಸಿಗೆ ನೋವಾಗೋ ಮಟ್ಟಿಗೆ ಮಾತುಗಳನ್ನ ಆಡೋಕ್ಕೆ ಹೋಗಬೇಡಿ ಅಂತಲೇ ಹೇಳ್ತೀನಿ. ವಿಡಿಯೋ ನೋಡೋದಲ್ಲ, ಏನನ್ನಿಸ್ತು, ಹೇಗನ್ನಿಸ್ತು ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಒಂದು ಚಿಕ್ಕ ಒಂದು ಮನಸ್ಸಿನ ಮಾತೊಂದು ಹೇಳ್ಬಿಡ್ತೀನಿ. ಸಾಲ ಎಲ್ಲರ ತಲೆ ಮೇಲೂ ಇರುತ್ತೆ, ಆದರೆ ಸಾಲಕ್ಕೋಸ್ಕರ ಇಲ್ಲ ಸಾಲದಿಂದ ಸಾಯೋದು ತಪ್ಪು ಅಂತ ನಂಗೆ ಅನಿಸುತ್ತೆ. ಅದರಲ್ಲೂ ನಮ್ಮ ರೈತರ ಬಗ್ಗೆ ನನಗೆ ತುಂಬ ಮನಸ್ಸಿಗೆ ಹಿಂದಂಗಾಗತ್ತೆ. ದಿನ ಬೆಳಗಾದರೆ ಸಾಲಕ್ಕೋಸ್ಕರ ಆತ್ಮಹತ್ಯೆ ಮಾಡಿಕೊಂಡ್ರು, ತೀರ್ಸೋಕ್ಕಾಗದೆ ಆತ್ಮಹತ್ಯೆ ಮಾಡಿಕೊಂಡ್ರು, ಸಾಲಗಾರರು ವಸೂಲಿ ಮಾಡೋರು ಅವಮಾನ ಮಾಡಿದ್ರು. ಅದು ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಿ ನೋಡಿ, ಯಾಕಂದರೆ ನೀವು ಸತ್ತರೆ ನಿಮ್ಮ ಫ್ಯಾಮಿಲಿಗೆ ನೀ ಯಾರೂ ಇರಲ್ಲ, ಇನ್ನು ಸಾಲ ಕೊಟ್ಟಿರೋರುವೆ. ಕೊಡೋಂಥ ವ್ಯಕ್ತಿನ ನೋಡೇ ನೀವು ಕೊಟ್ಟಿರ್ತೀರ, ಹಿಂದೆ ಮುಂದೆ ಆಗಿರತ್ತೆ. ಸ್ವಲ್ಪ ಅನುಸರಿಸ್ಕೊಂಡು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಕಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲೂ ನೀವು ಮಾತಾಡೋ ಮಾತು ಮೇಲೆ ಸ್ವಲ್ಪ ನಿಗಾ ಇರಲಿ, ಆದಷ್ಟು ಮನಸ್ಸಿಗೆ ತುಂಬ ನೋವು ಹಾಗಾಗಿ ಮಾತಾಡಬೇಡಿ. ಇಷ್ಟನ್ನೇ ನಿಮ್ಗೆ ಕೇಳ್ಕೊತಾ ಇರೋದು. ಹಾಗೆ ಇಷ್ಟ ಆದರೆ ಶೇರ್ ಮಾಡಿ, ಮರೀದೇ ಶೇರ್ ಮಾಡಿ ಈ ಸಲ. ನಮಸ್ತೆ, ಹೋಗಿ ಬನ್ನಿ.